मोक्षा मोक्षा ಏನಮ್ಮಾ ನೀನು ಕಾವಲಾಗಿ ಪಂಚಮಿ ನಿನ್ನ ರೂಮ್ ಹತ್ರನೇ ಇರ್ತಾಳೆ ನೀನು ರೂಮ್ ಇಂದ ಆಚೆ ಬರಬೇಡ ಪಂಚಮಿ ನನ್ನ ರೂಮ್ ಹೊರಗಡೆ ಕಾವಲ್ ಕಾಯ್ತಾಳೆ ಅಂದ್ರೆ ಏನಮ್ಮಾ ನಿನ್ನ ಕಾರಲ್ಲಿ ಬಂದಿದ್ದ ಹಾವು ನಿನ್ನ ರೂಮ್ ಒಳಗೆ ಬರೋದಿಲ್ಲ ಅಂತ ನಾವು ಗ್ಯಾರಂಟಿಯಾಗಿ ಹೇಳಕ ಆಗೋದಿಲ್ಲ ಅಲ್ವಾ ಪಂಚಮಿ ಬಂದಿರೋದು ನಿನ್ನನ್ನ ಕಾಪಾಡೋದಿಕ್ಕೆ ಇನ್ನೇನು ಮಾತಾಡದೆ ರೂಮ್ ಒಳಗೆ ಹೋಗಿ ಬಾಗ್ಲಾಕೋ ಆ ಅದು ಆಗಲ್ಲಮ್ಮ ನೀನು ಪಂಚಮಿನ ಏನು ಮಾತಾಡಬೇಡ ಅಂತ ಹೇಳಿದ್ನಲ್ಲ ಹೋಗು ಹೋಗಿ ಮೋಕ್ಷ ಅವರೇ ನನ್ನನ್ನ ಯಾರು ಕಾವಲ್ ಕಾಯೋದೇನ್ ಬೇಡ ನೀನು ಹೋಗಿ ಮಲ್ಕೋ ಪಂಚಮಿ ಈಗ ನಾನು ಹೇಳಿದ್ದನ್ನ ನೀನು ಕೇಳಲಿಲ್ಲ ಅಂದ್ರೆ ಪಂಚಮಿ ಅಷ್ಟೇ ಅಲ್ಲ ನಾವು ಇಲ್ಲೇ ಇರಬೇಕಾಗುತ್ತೆ ನೀನು ಹೇಳೋದನ್ನ ಕೇಳಬೇಕು ಅಂತಿದೀಯ ಹೊರತು ನಾನು ಹೇಳೋದನ್ನ ಅರ್ಥನೇ ಮಾಡ್ಕೊತಿಲ್ವಲ್ಲಮ್ಮ ಸರ್ಪ ದೋಷ ಇರೋದು ನಿನಗೆ ಅದಕ್ಕೆ ನಾನು ಹೇಳಿದ್ದನ್ನ ನೀನು ಕೇಳಬೇಕು ನಾನು ಹೇಳಿದ ಕೇಳಲಿಲ್ಲ ಅಂದ್ರೆ ಮನೆಯಲ್ಲಿರೋ ಪ್ರತಿಯೊಬ್ಬರು ನಿದ್ದೆ ಮಾಡದೆ ಇಲ್ಲೇ ಕಾಯಬೇಕಾಗುತ್ತೆ ನಿಮಗೋಸ್ಕರ ಎಲ್ಲರೂ ಕಷ್ಟಪಡೋದು ಯಾಕೆ ಹೇಳಿ ಮೋಕ್ಷ ಅವರೇ ನೀವು ಹೋಗಿ ಮಲ್ಕೊಳ್ಳಿ ನೀನು ಇಲ್ಲೇ ಕೂತ್ಕೋ ಕಾವಲ್ ಕಾಯೋದು ಅಂದ್ರೆ ಕಣ್ಮುಚ್ಚಿಕೊಂಡು ನಿದ್ದೆ ಮಾಡೋದಲ್ಲ ನಿದ್ರೆ ಮಾಡದೇನೆ ಎಚ್ಚರವಾಗಿ ಇರೋದು ಅರ್ಥ ಆಯ್ತಾ ಏನಾದರೂ ಬೇಕಂದ್ರೆ ನನ್ನನ್ನ ಕರಿ ಮೋಕ್ಷನ್ನ ಕರೆದು ಅವ ನಿದ್ರೆ ಹಾಳು ಮಾಡಬೇಡ ಎಚ್ಚರವಾಗಿರು ಹುಷಾರು ಕೂತ್ಕೋ ತಾನೆ ಮದುವೆ ಆಗಿರೋ ಜೋಡಿ ಸಂತೋಷವಾಗಿ ಸಂಸಾರ ಮಾಡ್ಕೊಂಡಿರಬೇಕು ಅದನ್ನ ಬಿಟ್ಟು ಗಂಡನ ಕೋಣೆಗೆ ಕಾವಲ್ ಕಾಯೋದಂದ್ರೆ ಏನು ಈ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸಬೇಕು ಚೂರು ಅಲ್ಲೊಂದು ಚೂರು